ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾರಿವ್ರು? ಓ, ನೀನಿಲ್ಲಿ ಹೊಸಬಳಲ್ವಾ? ಅದಕ್ಕೆ ನಿನಗೆ ಗೊತ್ತಿಲ್ಲ. ಅವ್ರ ಹೆಸರು ಡಾಕ್ಟರ್ ಗೌತಮ್ ಅಂತ. ಫಾರಿನಲ್ಲಿ ಓದ್ಕೊಂಬಂದಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ನಮ್ಮ ಎಂ ಡಿ ರಿಲೇಟಿವ್ ಕೂಡ. ಸಿಕ್ಕಾಬಟ್ಟೆ ಸ್ಟ್ರಿಕ್ಟು, ಸಿಕ್ಕಾಬಟ್ಟೆ ಆಟಿಟ್ಯೂಡು. ನೋಡಿದ್ರೆ ಗೊತ್ತಾಗುತ್ತೆ. ಏ, ನಾವು ಅವ್ರ ಬಗ್ಗೆ ಈ ಥರ ಎಲ್ಲ ಓಪನ್ ಆಗಿ ಮಾತಾಡಬಾರ್ದು. ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಸರಿ, ಬಾ ಹೋಗೋಣ. ಇವಳು ಬೇರೆ ಕರ್ತೆ. ನಾನು ಇವಳನ್ನ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಇವಳು? ಆ ನರ್ಸ್ ಹೆಸರೇನು? ಅವರಾ ಸರ್? ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಹೆಡ್ ನರ್ಸು. ರಾಧಿಕಾ ಅಂತ. ಕರೆಯಲ್ಲ ಸರ್? ನಾನು ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಪರವಾಗಿಲ್ಲ, ಹೊರಡೋಣ. ಓಕೆ ಸರ್. ಈ ರಾಧಿಕಾ, ನಾನು ಏನು ಹೇಳಿದ್ರೆ ನೀನು ಏನು ಮಾಡ್ತಿದ್ಯಾ? ಯಾಕೆ, ಏನಾಯ್ತು? ಇವತ್ತು ಹಾಸ್ಪಿಟ್ಲಿಗೆ ಹೊಸ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ದೆ ತಾನೆ. ಅಲ್ಲೆಲ್ಲರ ಪರಿಚಯ ಆಯ್ತು, ನೀನ್ ಯಾಕೆ ಬರ್ಲಿಲ್ಲ? ಅಯ್ಯೋ, ನನ್ನ ಪೇಷಂಟ್ ಡ್ರೆಸ್ಸಿಂಗ್ ಕರ್ಕೊಂಡು ಹೋಗಿದ್ದೆ, ಈಗ ಡ್ರಿಪ್ಸ್ ಹಾಕ್ಬೇಕು. ರಾಧಿಕಾ, ನೀನ್ ಹೋಗಿ ಅವ್ರಿಗೆ ಹಾಯ್ ಹಲೋ ಆದ್ರೂ ಹೇಳ್ಬಾ. ಅವರು ಚೀಫ್ ಡಾಕ್ಟರ್ ಹತ್ರ ನೀನ್ ಯಾರು ಅಂತ ಕೇಳ್ತಾ ಇದ್ರು. ಅವ್ರಿಗೊಂದು ವಿಶ್ ಮಾಡ್ಬಿಡ್ಬಾ. ಹಾ, ಈ ಡ್ರಿಪ್ಸ್ ಹಾಕ್ಬಿಟ್ಟು ಹೋಗ್ತೀನಿ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀನ್ ಮೊದ್ಲು ಹೋಗಿ ಅವ್ರನ್ನ ಮಾತಾಡ್ಕೊಂಡ್ ಬಾ. ಹೋಗೆ, ಆಮೇಲೆ ನೀನ್ ಅವ್ರಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ಅನ್ಕೊಳ್ತಾರ ಕಣೆ. ಹೋಗೆ. ಸರಿ, ಈ ಡ್ರಿಪ್ಸ್ ಹಾಕ್ಬಿಡು. ಹ್ಮ್, ಸರಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಂಕಲ್, ನಾನೆಲ್ಲ ನೋಡ್ಕೋತೀನಿ. ಓಕೆ ಅಂಕಲ್, ಬಾಯ್. ಕಮೇನ್. ಹಲೋ ಸರ್. ಯಾರು ನೀನು? ಏನ್ ಬೇಕು? ನನ್ನ ಹೆಸರು ರಾಧಿಕಾ ಅಂತ. ನಾನು ಈ ಹಾಸ್ಪಿಟ್ಲಲ್ಲಿ ಹೆಡ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಹೌದಾ? ನಾನು ಬಂದಾಗ ಎಲ್ಲ ನರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಅಲ್ಲಿ ನೀನು ನನಗೆ ಕಾಣಿಸ್ಲೇ ಇಲ್ಲ. ಸಾರಿ ಸರ್, ನೀವು ಬಂದಾಗ ನಾನೊಬ್ಬ ಪೇಷಂಟ್ನ ಚೆಕಪ್ ಕರ್ಕೊಂಡು ಹೋಗಿದ್ದೆ. ಸ್ಟಾಪ್ ಇಟ್. ನೀನಿಲ್ಲಿ ಮದರ್ ತೆರೆಸೋ ಥರ ರೋಗಿಗಳ ಸೇವೆ ಮಾಡಕ್ಕೆ ಬಂದಿಲ್ಲ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡಕ್ಕೆ ಬಂದಿದ್ದೆ. ಅಂದರೆ ನೀನಿಲ್ಲಿ ಹೇಗಿರ್ಬೇಕು ಹೇಳು? ನಿನಗಿಂತ ದೊಡ್ಡ ಪೊಸಿಷನಲ್ಲಿರೋ ನನ್ನಂಥ ಡಾಕ್ಟರ್ಗಳು ಬಂದಾಗ ನೀನು ಯಾವುದೇ ಕೆಲಸ ಮಾಡ್ತಿದ್ರು ಬಿಟ್ಟು ಓಡಿ ಬಂದು ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಿನ್ನ ಕೆಲಸ ನೀನು ಮಾಡ್ಕೋತಿದ್ಯಾ ಅಂದರೆ ಇವನು ಯಾವ ದೊಡ್ಡ ಮನುಷ್ಯ ಅನ್ನೋ ನೆಗ್ಲಿಜೆನ್ಸಿನಾ? ಇಲ್ಲ ಸರ್, ಎಮರ್ಜೆನ್ಸಿ ಕೇಸ್, ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು. ನೀನು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂದರೆ ಅವನು ಸತ್ತೋಗ್ತಿದ್ನಾ? ಇಡೀ ಆಸ್ಪತ್ರೆಯಲ್ಲಿರೋ ಎಲ್ಲರೂ ನನ್ನ ವೆಲ್ಕಮ್ ಮಾಡಕ್ಕೆ ಬಂದಿದ್ದಾಗ ನೀನೊಬ್ಳು ಮಾತ್ರ ಸಿನ್ಸಿಯರಾಗಿ ಕೆಲಸ ಮಾಡ್ತೀನಿ ಅನ್ನೋ ತೋರಿಸ್ಕೊಟ್ರೆ, ನಿನ್ನ ಕೆಲಸ ನೋಡಿ ನಾನು ಚಪ್ಪಾಳೆ ತಟ್ಟಿ ಹೊಗಳ್ತೀನಿ ಅನ್ಕೊಂಡ್ಯಾ?
ಒಬ್ಬ ಸಾಧಾರಣ ನರ್ಸ್ ಆಗಿರೋ ನಿನಗೆ ಈ ಆಟಿಟ್ಯೂಡ್ ಇರಬಾರ್ದು. ಇರಕ್ ನಾನು ಬಿಡೋದೂ ಇಲ್ಲ. ಹೌದು, ನೀನಿವತ್ತು ಡೇ ಶಿಫ್ಟ? ಹೌದು ಸರ್. ಹಾಗಾದ್ರೆ ಒಂದು ಕೆಲಸ ಮಾಡು, ನೈಟ್ ಶಿಫ್ಟ್ ಕಂಟಿನ್ಯೂ ಮಾಡು. ಅಯ್ಯೋ ಸರ್, ನನಗಿವತ್ತು ಸಂಜೆ ಒಂದು ಮುಖ್ಯವಾದ ಫಂಕ್ಷನ್ ಇದೆ. ನಾನು ಆಲ್ರೆಡಿ ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಹೌದಾ? ನಾನು ಇವಾಗ ತಾನೇ ಬಂದಿತ್ತು, ನನಗೆ ಇನ್ಫಾರ್ಮ್ ಮಾಡಲಿಲ್ಲ. ಲುಕ್ ಹಿಯರ್, ಇಲ್ಲಿ ನೀನು ಹೇಳ್ದಂಗೆ ಕೇಳೋಕ್ಕಲ್ಲ ನಾನು ಬಂದಿರೋ. ನಾನು ಹೇಳ್ದಂಗೆ ನೀನು ಕೇಳಬೇಕು, ಕೇಳಲೇಬೇಕು. ನೈಟ್ ಶಿಫ್ಟ್ ಕಂಟಿನ್ಯೂ ಮಾಡು. ಸೊ ನೀನಿನ್ನು ಹೊರಡ್ಬೋದು. ಈ ಸಂಡೇ ಗೆಟ್ ಟುಗೆದರ್ ಫಂಕ್ಷನ್ ಇದೆ ಅಂತ, ನೀನಂತೂ ಬರಲೇಬೇಕು. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಕಾಲ್ ಮಾಡಿ, ಎಮರ್ಜೆನ್ಸಿ ಕೇಸ್ ಇದೆ, ಆಪರೇಷನ್ ಕೇಸ್ ಇದೆ, ಅದಿದೆ ಇದಿದೆ ಅಂತ ಏನಾದರೂ ಕತೆ ಹೊಡೆದಿಯೋ, ನಿನ್ನ ಹಾಸ್ಪಿಟಲ್ನೇ ಫಂಕ್ಷನ್ ಹಾಲ್ ಮಾಡ್ಕೋಬಿಡ್ತೀನಿ. ಏನ್ ಕಾಮಿಡಿ ಮಾಡ್ತಂಗ ಗುರು? ಹಾಯ್ ಕಾರ್ತಿ, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ ಮಗ, ನೀನ್ ಹೇಗಿದ್ಯಾ? ಸೂಪರ್. ಜುಬ್ಬಾ ಸೂಪರ್ ಆಗಿದೆ ಕಣ. ಹಾಯ್ ಮಚ್ಚ, ಹೇಗಿದ್ಯಾ? ನಾನ್ ಸೂಪರ್, ನೀನ್ ಹೇಗಿದ್ಯಾ? ಸೂಪರ್. ಕಾರ್ತಿ, ಎಲ್ರು ಬಂದ್ರಾ? ಬರ್ತಾ ಇದಾರ ಕಣೋ, ಅಲ್ಲಿ ನೋಡು. ಚಿರಂತ್, ನೀನು ನೋಡಿ ಎಷ್ಟು ದಿನ ಆಗಿತ್ತು, ಹೇಗಿದ್ಯಾ? ಫೈನ್. ಏ ದೀಪಿಕಾ, ಏನ್ ಚಿರಂತ್ನ ಹೋಗೋ ಬಾರೋ ಅಂತ ಮಾತಾಡಿಸ್ತಾ ಇದ್ಯಾ? ಅವನೀಗ ಕಾಮನ್ ಮ್ಯಾನ್ ಅಲ್ಲ ಅಮ್ಮ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಮ್ ಸ್ಪೋರ್ಟ್ಸ್ ಮ್ಯಾನು. ಏ ಹಾಗೆಲ್ಲ ಏನೂ ಇಲ್ಲ. ಅದೆಲ್ಲ ಆಗೋದಿಕ್ಕೂ ಮುಂಚೆ ನಾನು ನಿನ್ನ ಸ್ಕೂಲ್ ಫ್ರೆಂಡ್. ಅದಿರ್ಲಿ, ಎಲ್ಲಿ ನಿನ್ನ ಹಸ್ಬೆಂಡ್? ಅಲ್ಲಿ ನೋಡು, ಬರ್ತಿದ್ದಾರೆ. ಹಾಯ್. ಹಾಯ್ ಸರ್, ನಿಮ್ಮನ್ನ ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಯಾಕೆ? ಈ ಗೈಯಾಳಿ ಜೊತೆ ಹೇಗ್ ಸಂಸಾರ ಮಾಡ್ತಾ ಇದ್ದೀರಾ ಸರ್? ಹೇ ಹೇ ದೀಪಿಕಾ, ಬಿಡು ಅವನ್ನ, ನೀವಿಬ್ರು ಹೋಗಿ ಕೂತ್ಕೊಳ್ಳಿ, ಹೋಗಿ ಬನ್ರಿ. ಹಾಯ್ ಬಾಯ್ಸ್. ಮಗ, ನೀನ್ಯಾಕೋ ಬಂದೆ ಅಲ್ಲಿಗೆ? ಯಾಕೋ, ಏನಾಯ್ತು? ವಾಟ್ಸಪ್ ಗ್ರೂಪ್ ಅಲ್ಲಿ ಮೆಸೇಜ್ ನೋಡಿದ್ರು, ರಿಪ್ಲೈ ಮಾಡಲ್ವಲ್ಲ. ವರ್ಕ್ ಅಲ್ಲಿ ಬಿಜಿ ಇದೆ ಮಚ್ಚಾ. ಮತ್ತೆ ಈಗ ಯಾಕೆ ಬಂದಿದ್ಯಾ? ಹೋಗೋ ಆಚಲೆ. ಲೋ ಲೋ ಮಗ, ಫಾರಿನ್ ಎಣ್ಣೆ ತಂದಿದ್ದೀನಿ ಕಣೋ. ಏನು ಫಾರಿನ್ ಎಣ್ಣೆ? ಹೂ ಮಗ, ಬರ್ತೀನಿ.